Hi friends, welcome to Active All Channel. Corona virus sankramika pidugugalinda blood supply alli tumbane shortage agide. Backup blood percentage full kammi agide. ಈ ಕೊರೋನಾ ವೈರಸ್ ಎಫೆಕ್ಟ್ನಿಂದ ಪ್ರಪಂಚದಾದ್ಯಂತ ಬ್ಲಡ್ ಡ್ರೈವ್ಗಳು ಕ್ಯಾನ್ಸಲ್ ಆಗಿ ಈ ಬ್ಲಡ್ ಬ್ಯಾಕಪ್ ಸ್ಟೋರೇಜ್ ಪರ್ಸೆಂಟೇಜ್ ಫುಲ್ ಕಮ್ಮಿ ಆಗಿದೆ. ಈ ಒಂದು ಪ್ರಾಬ್ಲಮ್ಗೆ ಪೊಟೆನ್ಷಿಯಲ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಯುಎಸ್ ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಿದ್ದಾರೆ. ಎಲ್ಲದರ ಭವಿಷ್ಯವು ಆರ್ಟಿಫಿಷಿಯಲ್ ಬ್ಲಡ್ ಮಾಡುವ ಒಂದು ಪ್ರಕ್ರಿಯೆಯನ್ನು ನೋಡುತ್ತಿದೆ. ಬ್ಲಡ್ ಒಂದು ಸ್ಪೆಷಲೈಸ್ಡ್ ಬಾಡಿ ದ್ರವ ಆಗಿದ್ದು ಅದು ಜೀವಕೋಶಗಳಿಗೆ ಬೇಕಾದಂತಹ ನ್ಯೂಟ್ರಿಯಂಟ್ಸ್, ಪ್ರೋಟೀನ್ಸ್, ಆಕ್ಸಿಜನ್ನ ಕೊಡುತ್ತೆ. ಹಾಗೆಯೇ ಬೇಡದೇ ಇರುವಂತಹ ಅಂದರೆ ವೇಸ್ಟ್ ಪ್ರಾಡಕ್ಟ್ಗಳನ್ನ ಆ ಒಂದು ಜೀವಕೋಶಗಳಿಂದ ದೂರ ಇರಿಸುತ್ತೆ. ಆರ್ಟಿಫಿಷಿಯಲ್ ಬ್ಲಡ್ ನ ಲ್ಯಾಬ್ಗಳಲ್ಲಿ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬ್ಲಡ್ ಅನ್ನೋದು ತುಂಬಾ ಸೆಲ್ಸ್ಗಳಿಂದ ಆಗಿದೆ. ಅದರಲ್ಲಿರುವಂತಹ ರೆಡ್ ಬ್ಲಡ್ ಸೆಲ್ಸ್ಗಳು ಬಾಡಿಗೆ ಬೇಕಾದಂತಹ ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ. ಹಾಗೆಯೇ ವೈಟ್ ಬ್ಲಡ್ ಸೆಲ್ಸ್ಗಳು ಇನ್ಫೆಕ್ಷನ್ನ ಡಿಫೈನ್ ಮಾಡ್ತವೆ. ಪ್ಲಾಸ್ಮಾ ಅದು ನ್ಯೂಟ್ರಿಷನ್ ಮತ್ತು ಪ್ರೋಟೀನ್ಸ್ಗಳನ್ನ ಕ್ಯಾರಿ ಮಾಡುತ್ತೆ. ಹಾಗೆಯೇ ಬ್ಲಡ್ಡಲ್ಲಿರುವಂತಹ ಪ್ಲೇಟ್ಲೆಟ್ಸ್ಗಳು ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ಟಿಫಿಷಿಯಲ್ ಬ್ಲಡ್ ಹ್ಯೂಮನ್ ಬಾಡಿಯ ಬಯೋಲಾಜಿಕಲ್ ಫಂಕ್ಷನ್ಗೆ ಮ್ಯಾಚ್ ಆಗೋ ಥರ ಇರುತ್ತೆ. ಆರ್ಟಿಫಿಷಿಯಲ್ ಬ್ಲಡ್ ಮಾಡಲಿಕ್ಕೆ ಓನ್ ಪ್ಲೇಟ್ಲೆಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ. ಅದಕ್ಕಾಗಿ ಅವರು ಸ್ಟೆಮ್ ಸೆಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸ್ಟೆಮ್ ಸೆಲ್ಸ್ಗಳು ಸ್ಪೆಷಲ್ ಹ್ಯೂಮನ್ ಸೆಲ್ಸ್ಗಳಾಗಿದ್ದು ಅವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತವೆ. ಅದ್ರ ರೇಂಜ್ ಬಂದ್ಬಿಟ್ಟು ಈಗ ಮಸಲ್ ಸೆಲ್ಸಿಂದ ಇಟ್ಕೊಂಡು ಬ್ರೈನ್ ಸೆಲ್ಸ್ವರೆಗೂ ಅವು ಕ್ರಿಯೇಟ್ ಮಾಡ್ತಾರೆ. ಹಾಗೆಯೇ ಈ ಒಂದು ಸ್ಟೆಮ್ ಸೆಲ್ಸ್ನ ರಾ ಮೆಟೀರಿಯಲ್ ಸೆಲ್ಸ್ ಅಂತ ಹೇಳಲಾಗುತ್ತೆ. ಒಂದು ಬ್ಲಡ್ ಸ್ಟ್ರಕ್ಚರ್ ಕನ್ಸ್ಟ್ರಾಕ್ಟ್ ಆಗಬೇಕಂದ್ರೆ ಫಸ್ಟ್ಗೆ ಸಿಂಗಲ್ ಬ್ಲಾಕ್ಗಳನ್ನ ಯೂಸ್ ಮಾಡ್ತಾರೆ. ಆ ಒಂದು ಬ್ಲಾಕ್ಗಳಲ್ಲಿ ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಇರುತ್ತೆ. ಈ ಒಂದು ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ ಸೆಲ್ಫ್ ರಿಪ್ಲಿಕೇಟಿಂಗ್ ಮಾಡುತ್ತೆ, ಅಂದರೆ ತುಂಬ ಸೆಲ್ಸ್ಗಳನ್ನ ಅದಾಗೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಈ ಒಂದು ಸ್ಟೆಮ್ ಸೆಲ್ಗಳ ಜೊತೆ ಮೆಗಾಕಾರ್ಯೋಸೈಟ್ ಅನ್ನೋ ಸೆಲ್ನ ಮಿಕ್ಸ್ ಮಾಡ್ತಾರೆ. ಇದು ಲಾರ್ಜ್ ಬೋನ್ ಮ್ಯಾರೋ ಸೆಲ್. ಇದ್ರ ಫಂಕ್ಷನ್ ಬಂದ್ಬಿಟ್ಟು ಇದು ಪ್ಲೇಟ್ಲೆಟ್ಸ್ಗಳನ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಈ ಮೆಗಾಕಾರ್ಯೋಸೈಟ್ಗಳು ಡಿಎನ್ಎಯ ಕೆಲವೊಂದು ಭಾಗಗಳಲ್ಲಿ ಆಕ್ಟಿವ್ ಆಗುತ್ತೆ. ಈ ಒಂದು ಪ್ರೋಸೆಸ್ ಪ್ಲೇಟ್ಲೆಟ್ಸ್ಗಳನ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಹೀಗೆ ಜನರೇಟ್ ಆಗುವ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಮ್ಮಿ ಇರುತ್ತೆ. ಈ ಒಂದು ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ಬಯಾರ್ ರಿಯಾಕ್ಟರ್ ಅನ್ನೋ ಒಂದು ಡಿವೈಸ್ ಯೂಸ್ ಮಾಡಿ ಅದರಲ್ಲಿ ಮೆಗಾಕಾರ್ಯೋಸೈಟ್ಗಳನ್ನ ಮೂವ್ ಮಾಡಲಾಗುತ್ತೆ. ಆಗ ಮಿಲಿಯನ್ಸ್ ಆಫ್ ಪ್ಲೇಟ್ಲೆಟ್ಗಳು ಜನರೇಟ್ ಆಗ್ತಾ ಹೋಗುತ್ತೆ. ಈ ಒಂದು ಪ್ರೋಸೆಸ್ ಎಕ್ಸ್ಪೆನ್ಸಿವ್ ಆಗಿದ್ದು ಸೈಂಟಿಸ್ಟ್ಗಳು ಈ ಒಂದು ಪ್ರೋಸೆಸ್ನ ಕಾಸ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಿದ್ದಾರೆ. ಈ ಥರದ ಬ್ಲಡ್ ಫ್ಯಾಕ್ಟ್ರಿಗಳು ಕಮಿಂಗ್ ಇಯರ್ಸಲ್ಲಿ ನ್ಯಾಷನಲ್ ಸಪ್ಲೈನ್ ಎಮರ್ಜೆನ್ಸೀಸ್ಗಳಿಗೆ ಸಪೋರ್ಟ್ ಮಾಡುತ್ತೆ. ಹ್ಯೂಮನ್ ಬಾಡಿ ಈ ಒಂದು ಆರ್ಟಿಫಿಷಿಯಲ್ ಬ್ಲಡ್ನ ಅಕ್ಸೆಪ್ಟ್ ಮಾಡುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ನಿಮಗಿಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.